ಮಠದ ವಿಷಯದಲ್ಲಿ ಬಹಳ ಗಂಭೀರವಾದಂತಹ ಘಟನೆಗಳು ನಡೆದವು. ಕೊನೆ ದಿನಾಲು ಅಶಾಂತಿ, ಆವಾಗ ನನ್ನ ಕಾರ್ ಮೇಲೆ ಬಾಂಬ್ ಹಾಕಿದ್ರು. ಅದು ಅಧಿಕಾರ ಅಂತ ಅನಿಸ್ಲಿಲ್ಲ, ಗುಂಡಾಕಿ ದರೋಡೆ ಮಾಡ್ಕೊಂಡು ಹೋಗಿದ್ರು. ದರೋಡೆ ಆಗಿದ್ದಂಥ ಎಲ್ಲ ಮಾನುಗಳನ್ನು ವಶಪಡಿಸ್ಕೊಂಡ್ವಿ. ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ಆಗಿನ ಕಾಲದಲ್ಲಿ 25,000 ರೂಪಾಯಿಗಳ ನಗದು ಬಹುಮಾನವನ್ನು ಕೊಡ್ತು. ಭಾರಿ ಪ್ರಮಾಣದಲ್ಲಿ ಇರ್ತಕ್ಕಂಥ ಯಾವುದೇ ತೊಂದರೆ ಇರಲಿಲ್ಲ. ಮುಂದೆ ಕಳ್ಳತನ ಗಿಳತನ ಡಕಾಯಿತಿ ಇದು ಆಗ್ತಾ ಇದ್ದು ಅವುಗಳನ್ನೆಲ್ಲ ನಾವು ಪತ್ತೆ ಮಾಡ್ತಾ ಇದ್ದೀವಿ. ಸಾಧ್ಯ ಆದಷ್ಟು ಪೊಲೀಸ್ ಆಡಳಿತದಲ್ಲಿ ಶಕ್ತಿ ಬೀರಿ ಸುಧಾರಣೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಾನು ಯಶಸ್ವಿನೂ ಆದೆ. ಅಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು 4 ವರ್ಷ ನಾನು ಎಸ್ ಪಿ ಆಗಿದ್ದೆ. ಅದು ಚೆನ್ನಾಗಿತ್ತು. ನನಗೆ ಅದು ಅಧಿಕಾರ ಅಂತ ಅನಿಸ್ಲಿಲ್ಲ, ನಾನು ಮನೆಯಲ್ಲೇ ಇದ್ದು ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಮನೆ ಏನೋ ಅನಿಸ್ತಾ ಇತ್ತು. ಹೌದು, ಅವಿನಾಭಾವ ಸಂಬಂಧ. ಚಿತ್ರದುರ್ಗದಿಂದ ನೆಕ್ಸ್ಟ್ ಎಲ್ಲಿ ಬರ್ತೀವಿ ಸರ್? ಚಿತ್ರದುರ್ಗದಿಂದ ನನ್ನನ್ನು ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿ ಅಂತ ಮಾಡಿದರು. ನಾನು ಬೆಂಗಳೂರಿಗೆ ಬಂದೆ. ಆವಾಗ ನಾನು ರೈಲ್ವೆಯಲ್ಲಿ ಆಗ್ತಾ ಇದ್ದಂಥ ಕಳ್ಳ ಸಾಗಣೆ ಪ್ರಕರಣಗಳನ್ನು ಪತ್ತೆ ಮಾಡಿದೆ. ಅದಾದಮೇಲೆ ಒಂದು ಮಹಾಲಕ್ಷ್ಮಿ ಟ್ರೈನ್ ದರೋಡೆ ಪ್ರಕರಣ ಅಂತ ಒಂದು ದೊಡ್ಡ ದರೋಡೆ ಪ್ರಕರಣ ಆಯಿತು. ಅದರಲ್ಲಿ ಸುಮಾರು 8 ಕಿಲೋ ಬಂಗಾರದ ಆಭರಣಗಳು, 6 ಲಕ್ಷ ರೂಪಾಯಿ ಕ್ಯಾಶು ಮತ್ತು ಭಾಳಷ್ಟು ಚೆಕ್ಕು ಇವೆಲ್ಲ ಗುಂಡಾಕಿ ದರೋಡೆ ಮಾಡ್ಕೊಂಡು ಹೋಗಿದ್ದರು ಚಿಕ್ಕೋಡಿ ರೈಲ್ವೆ ಸ್ಟೇಷನ್ ಹತ್ರ. ನಾನು ಸುಮಾರು 30 ದಿವಸಗಳ ಕಾಲ ಸತತವಾಗಿ ಆ ಕೇಸನ್ನು ಪತ್ತೆ ಮಾಡಲಿಕ್ಕೆ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ರಾಜಸ್ಥಾನ ರಾಜ್ಯಗಳಿಗೆಲ್ಲ ತೆರಳಿ ಎಲ್ಲ ಆರೋಪಿಗಳನ್ನು ಬಂಧಿಸಿ ನಾನು ಎಲ್ಲ ದರೋಡೆ ಆಗಿದ್ದಂಥ ಎಲ್ಲ ಮಾಲುಗಳನ್ನು ವಶಪಡಿಸ್ಕೊಂಡಿವಿ. ಅದು ಸುಮಾರು 16 ಜನರ ಟೀಮ್. ಓಕೆ, ಮುಂದೆ ಅವ್ರಿಗೆ ಅದು ನಮ್ಮ ಪತ್ತೆ ಕಾರ್ಯ ನೋಡಿ ಭಾಳ ಜನ ಮೆಚ್ಚಿಕೊಂಡ್ರು. ಅವಾಗ ಅಧಿಕಾರದಿಂದ ಹೊರಗೆ ಉಳಿದಿದ್ದಂಥ ಸನ್ಮಾನ್ಯ ಶ್ರೀ ಗುಂಡೂರಾಯರು, ಶ್ರೀ ಜಾಫರ್ ಶರೀಫ್ ಅವರು ಭಾಳ ನನ್ನ ಬಗ್ಗೆ ಬಹಿರಂಗವಾಗಿ ಪತ್ರಿಕಾ ಪ್ರಕಟಣೆ ನೀಡಿ ನಮ್ಮ ಪತ್ತೆ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರ್ಕಾರನೂ ಮೆಚ್ಚುಗೆ ವ್ಯಕ್ತಪಡಿಸಿ ನನಗೆ ಒಂದು ಪ್ರಶಂಸಾ ಪತ್ರವನ್ನು ಕೊಡ್ತು. ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವ್ರಿಗೆ ಆಗಿನ ಕಾಲದಲ್ಲಿ 25,000 ರೂಪಾಯಿಗಳ ನಗದು ಬಹುಮಾನವನ್ನು ಕೊಡ್ತು. ದರೋಡೆ ಪ್ರಕರಣ ಭೇದಿಸಿದೆ. ಅದಾದಮೇಲೆ ನಾನು ರೈಲ್ವೆಯಲ್ಲಿ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾಗ ನನಗೆ ಇದು ಆಯಿತು. ಏನು ಅಂದರೆ ಶಿವಮೊಗ್ಗದಲ್ಲಿ ಒಂದು ಮಠದ ವಿಷಯದಲ್ಲಿ ಭಾಳ ಗಂಭೀರವಾದಂಥ ಘಟನೆಗಳು ನಡೆದವು. ಭಾಳ ಒಂದು ಕೊಲೆ ಮತ್ತು ದಿನಾಲು ಅಶಾಂತಿ, ಕಲ್ಲು ತೂರಾಟ ನಡೀತಾ ಇತ್ತು. ಅಂದ್ರೆ ಮಠಾಧೀಶರ ಸಿದ್ಧಗಂಗಾ ಮಠ. ಆವಾಗ ನನಗೆ ರಾಮಕೃಷ್ಣ ಹೆಗಡೆ ಅವರು, ವಿರೋಧ ಪಕ್ಷದ ನಾಯಕಿ ಆದಂತಹ ಶ್ರೀಮತಿ ನಾಗರತ್ನಮ್ಮ ಮತ್ತು ಗೃಹ ಮಂತ್ರಿಗಳಾಗಿದ್ದಂಥ ಜಾಲಪ್ಪನವರು ಮತ್ತು ಸನ್ಮಾನ್ಯ ಶ್ರೀ ಜೆ ಎಚ್ ಪಟೇಲ್ರು, ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಅವರು ನನ್ನನ್ನು ವಿಧಾನಸೌಧಕ್ಕೆ ಕರೆಸಿಕೊಂಡು ಈ ರೀತಿ ಪರಿಸ್ಥಿತಿ ಆಗಿದೆ, ಎಲ್ಲರೂ ನಿನ್ನ ಕಳಿಸಿದ್ರೆ ಸರಿಯಾಗುತ್ತೆ ಅಂತ ತೀರ್ಮಾನ ಅಂತ ಹೇಳ್ತಾ ಇದ್ದಾರೆ ಅಂತ ಬೊಮ್ಮಾಯಿ ಅವರು ಹೇಳಿದರು. ನಾನು ಬಸವರಾಜ್ ಬೊಮ್ಮಾಯಿ ಅವರ ತಂದೆ. ನಾನು ಹೇಳಿದೆ ಅವ್ರಿಗೆ, ಸರ್ ಆಯಿತು, ಬಟ್ ಅಲ್ಲಿ ಇರೋರು ಎಸ್ ಪಿ ಹೋಗಿ 2-3 ತಿಂಗಳು ಆಗಿಲ್ಲ, ಅವ್ರು ನನ್ನ ಬ್ಯಾಚ್ಮೇಟ್ ಇದ್ದಾರೆ, ಅವರು ನನ್ನಷ್ಟೇ ಎಫಿಷಿಯೆಂಟ್ ಆಗಿದ್ದಾರೆ, ಅವ್ರನ್ನೇ ಮುಂದುವರ್ಸೋದು ಒಳ್ಳೇದು ಅಂತಂದೆ. ಇಲ್ಲ, ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ, ಈಗ ನಿಮಗೆ ಹಾಕ್ಬೇಕಂತ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಾಗರತ್ನವರು ಒತ್ತಾಯ ಮಾಡ್ತಾ ಇದ್ದಾರೆ, ಜಾಲಪ್ಪನವರು ಒತ್ತಾಯ ಮಾಡ್ತಾ ಇದ್ದಾರೆ, ಏನು ಮಾಡ್ತೀರಾ ಅಂದರು. ಆಯ್ತು ಸರ್, ನೀವು ಎಲ್ಲ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದೆ. ಓಕೆ, ಆಯಿತು, ನಿಮ್ಗೇನು ಸರಿ ಅನ್ಸುತ್ತೆ ಅದು ಮಾಡಿ, ಅಲ್ಲಿ ಪರಿಸ್ಥಿತಿಯನ್ನು ನಾರ್ಮಲ್ ಪರಿಸ್ಥಿತಿಗೆ ತಗೊಂಡು ಬರಬೇಕು, ಯಾವುದೇ ರೀತಿ ಹೆಚ್ಚಿನ ಹಾನಿ ಆಗಲಾರದಂಗೆ ನೋಡ್ಕೊಳ್ಳಿ, ನಿಮ್ಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳಿದರು. ಆ ಪ್ರಕಾರ ಅವತ್ತೇ ನನಗೆ ತುಮಕೂರು ಎಸ್ ಪಿ ಆಗಿ ಆರ್ಡರ್ ಬಂತು. ಓ, ತುಮಕೂರು ಎಸ್ ಪಿ ಆಗಿ ನಾನು ವಿಚಾರ ತಗೊಂಡೆ. ಆಮೇಲೆ ಮಠಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು ಎಲ್ಲ ಅದನ್ನು ಪತ್ತೆ ಮಾಡಿ ಸರಿ ಮಾಡಿದ್ವಿ. ಆವಾಗ ನನ್ನ ಕಾರ್ ಮೇಲೆ ಬಾಂಬ್ ಹಾಕಿದರು ಕೆಲವರು ಅತೃಪ್ತರು. ಆದರೆ ದುರ್ಸದೈವಶಾತ್ ನನ್ನ ಕಾರ್ ಪಾಸ್ ಆದಮೇಲೆ ಬಾಂಬು ಬ್ಲಾಸ್ಟ್ ಆಯಿತು. ಮುಂದೆ ಅವ್ರಿಗೆಲ್ಲ ಒಂದು ಸಾಮಾನ್ಯ ಪರಿಸ್ಥಿತಿಗೆ ತಂದಮೇಲೆ ನಾವು ಭಾಳಷ್ಟು 100-ಾರು ಡಕಾಯಿತಿ ಪ್ರಕರಣಗಳನ್ನು ಮತ್ತು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯದಲ್ಲಿ ನಡೆದಂಥ ಕೊಲೆ, ಸುಲಿಗೆ, ದರೋಡೆ ಪ್ರಕರಣಗಳನ್ನು ಪತ್ತೆ ಮಾಡಿದ್ವಿ ಮತ್ತು ಆಡಳಿತವನ್ನು ಸುಧಾರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಅದಕ್ಕಾಗಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಬೊಮ್ಮಾಯಿ ಅವರು ಬಂದು ನಾವು ಕಳವು ವಶಪಡಿಸಿಕೊಂಡ ಕಳವು ಮಾಲುಗಳನ್ನು ಪ್ರದರ್ಶನವನ್ನು ನೋಡಿ ನಮಗೆ ನಮ್ಮ ತಂಡಕ್ಕೆ 25,000 ರೂಪಾಯಿಗಳ ಬಹುಮಾನ ನೀಡಿದರು. ಮುಂದೆ ಪ್ರಶಂಸಾ ಪತ್ರವನ್ನು ಅವರು ನೀಡಿದರು. ಓಕೆ
ಸರ್ ಈ ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ ಅದು ಯಾರು ಅಂತ ಗೊತ್ತಾಯ್ತು ಸರ್? ಅದು ಅವಾಗ ಒಬ್ರು ಉತ್ತರಾಧಿಕಾರಿಯಾಗಿ ಒಬ್ಬರು ಸ್ವಾಮಿಗೆ ನೇಮಕ ಮಾಡಿದ್ರು, ಅವ್ರನ್ನ ತೆಗಿಲಿಕ್ಕೆ ನಾನು ಪ್ರೊಟೆಕ್ಷನ್ ಇಡಿದ್ದೆ. ಅವ್ರ ಬೆಂಬಲಿಗರು ನನ್ನ ಮೇಲೆ ಬಾಂಬ್ ಹಾಕಿದ್ರು. ನಾನು ಆಫೀಸಲ್ಲಿ ರಾತ್ರಿ 8:30 ತನಕ ಇರ್ತಿದ್ದೆ. ಅವತ್ತು ನನಗೆ ಇನ್ನೂ ಕ್ವಾರ್ಟರ್ಸ್ ಖಾಲಿಯಾಗಿದ್ದಿಲ್ಲ. ನಾನು ಸರ್ಕ್ಯೂಟ್ ಹೌಸಲ್ಲೇ ಒಂದು ರೂಮ್ನಲ್ಲಿದ್ದೆ. ನಾನು ಆಫೀಸ್ ಬಿಟ್ಟು ಸರ್ಕ್ಯೂಟ್ ಹೌಸ್ ಹೋಗೋ ಮುಂದೆ ಎಡಭಾಗದಲ್ಲಿ ಒಂದು ಚರ್ಚ್ ಬರುತ್ತೆ. ಆ ಚರ್ಚ್ ಒಳಗಡೆ ಕಂಪೌಂಡ್ ಒಳಗಡೆ ನಿಂತು ನನ್ನ ಕಾರ್ ಮೇಲೆ ಹಾಕಿದರು. ಆದರೆ ನನ್ನ ಕಾರ್ ಮುಂದಾದಮೇಲೆ ಅವ್ರು ಹಾಕಿದ್ದು ಬಾಂಬ್ ಬ್ಲಾಸ್ಟ್ ಆಯಿತು. ಅಂದ್ರೆ ಅದರದ್ದು ತೀವ್ರತೆ ಯಾವ ತರ ಇತ್ತು? ತೀವ್ರತೆ ಜಾಸ್ತಿನೇ ಇತ್ತು, ಬಟ್ ನಮ್ಮ ಕಾರ್ ಮುಂದೆ ಹೋಗಿತ್ತಲ್ಲ, ಅದಕ್ಕೆ ನಮಗೇನು ಎಫೆಕ್ಟ್ ಆಗಲಿಲ್ಲ. ಓಕೆ, ಆಮೇಲೆ ಸಿಕ್ಕರು ಅವ್ರಿಗೆಲ್ಲ ಅರೆಸ್ಟ್ ಮಾಡಿ? ಎಷ್ಟು ಜನ ಇದ್ರು ಸರ್? ಅದೊಂದು ಅವ್ರೊಂದು 10-12 ಜನ ಇದ್ರು, ಬಟ್ ಬಾಂಬ್ ಹೋಗಿದವ್ರು 2-3 ಜನ ಇರ್ಬೋದು. ಪೂರ್ತಿ ಎಲ್ಲ ಕೇಸ್ ಪತ್ತೆ ಮಾಡಿ ನಾವು ಚಾರ್ಜ್ ಶೀಟ್ ಮಾಡಿ ಅವ್ರಿಗೆ ಕೆಲವು ಮಂದಿಗೆ ಶಿಕ್ಷೆನೂ ಆಯ್ತು. ಹೆಂಗ್ ರೆಡಿ ಮಾಡಿದ್ರಂತೆ ಸರ್ ಅಷ್ಟೆಲ್ಲ ಮಾಡ್ತಾರೆ? ಏನ್ ಮಾಡಕ್ಕಾಗಲ್ಲ, ಮಾಡ್ತಾರೆ. ಅಂದ್ರೆ ಆ ಟೈಮಲ್ಲಿ ಬೆಂಗಳೂರಲ್ಲಿ ತಯಾರು ಮಾಡ್ಕೊಂಡು ಬಂದಿದ್ರು ಅವರು. 31 ಮೇ 1988 ರಾತ್ರಿ 9 ಗಂಟೆ ಸುಮಾರಿಗೆ. ಅಲ್ಲ ಸರ್, ಒಂಚೂರು ಭಯ ಇರಲಿಲ್ವಾ ಅವರಿಗೆ ಅಂತ? ಇರ್ತದೆ, ಅವ್ರಿಗೂ ಬೆಂಬಲ ಕೊಡೋರು ಇರ್ತಾರಲ್ಲ. ಹಾ, ಏ ನೀ ಮಾಡು ನೋಡ್ಕೋತೀನಿ ಅಂತ.